ಗಾದೆ ಮಾತುಗಳು ಮತ್ತು ಅದರ ಅರ್ಥ ಭಾಗ ನಾಲ್ಕು. ತೊಟ್ಟಿಲು ತೂಗುವ ಕೈ ಜಗತ್ತನ್ನಾಳಬಹುದು. ಈ ಗಾದೆಯ ಅರ್ಥ ತಿಳಿಯೋಣ. ತೊಟ್ಟಿಲು ತೂಗುವ ಕೈ ಜಗತ್ತನ್ನು ಆಳಬಲ್ಲ, ಮಕ್ಕಳನ್ನು ರೂಪಿಸಬಲ್ಲಳು. ಎಷ್ಟೋ ಮಹಾಪುರುಷರಿಗೆ ತಾಯಿಯೇ ಆದರ್ಶ. ಅದೂ ಅಲ್ಲದೆ ತಾಯಿಯಾದವಳು ತೊಟ್ಟಿಲನ್ನು ತೂಗಿದರೂ ಸಮಯ ಬಂದಾಗ ಆಕೆ ರಾಜದಂಡವನ್ನು ಹಿಡಿಯುವವಳಾಗುತ್ತಾಳೆ ಎಂಬುದೇ ಈ ಗಾದೆಯ ಅರ್ಥ. ಹಲ್ಲು ಇದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಈ ಗಾದೆಯ ಅರ್ಥ ತಿಳಿಯೋಣ. ಕಡಲೆಯನ್ನು ಹಗಿದು ತಿನ್ನಬೇಕು, ಹಾಗೆ ತಿಂದರೇನೇ ಸ್ವಾದವು. ಹಲ್ಲೇ ಇಲ್ಲದಿದ್ದರೆ ಹಲ್ಲುಗಳು ಗಟ್ಟಿಯಾಗಿವೆ, ಆದರೆ ಕಡಲೆಯೇ ಇಲ್ಲವೆಂದಾದರೆ ಎಂಥ ವಿಪರ್ಯಾಸ. ವಿದ್ಯೆ ಇದೆ, ಉದ್ಯೋಗ ಇಲ್ಲ. ಕೈ ತುಂಬಾ ದುಡ್ಡಿದೆ, ಮಾಡಲು ಕೆಲಸವಿಲ್ಲ. ಅನುಭವಿಸಲು ಆರೋಗ್ಯವಿಲ್ಲ. ಒಂದಿದ್ದರೆ ಒಂದಿಲ್ಲದಿದ್ದಾಗ ಜನರು ಹೇಳುವ ಗಾದೆ ಮಾತಿದು. ಆನೆ ಸತ್ತರೂ ಸಾವಿರ, ಇದ್ದರೂ ಸಾವಿರ. ಈ ಗಾದೆಯ ಅರ್ಥ ತಿಳಿಯೋಣ. ಕೆಲವು ಮಹಾನ್ ವ್ಯಕ್ತಿಗಳು ಬದುಕಿದ್ದಾಗ ಎಷ್ಟು ಮಹತ್ವದ ವ್ಯಕ್ತಿಗಳೆನಿಸಿಕೊಂಡು ಲೋಕೋಪಯೋಗಿಗಳಾಗಿರುತ್ತಾರೋ, ಸತ್ತ ಬಳಿಕವೂ ಅವರ ಆಚಾರ ವಿಚಾರಗಳು ಅಮೂಲ್ಯವಾಗಿರುತ್ತದೆ. ಆನೆ ಇದ್ದಾಗ ಎಷ್ಟು ಅಮೂಲ್ಯವೋ, ಸತ್ತ ನಂತರವೂ ಅಷ್ಟೇ ಅಮೂಲ್ಯ ಎಂಬುದೇ ಈ ಗಾದೆಯ ಅರ್ಥ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬಂದಂತೆ. ಈ ಗಾದೆಯ ಅರ್ಥ ತಿಳಿಯೋಣ. ಚಿತೆ ಮನುಷ್ಯನ ನಿರ್ಜೀವ ದೇಹವನ್ನು ಸುಟ್ಟರೆ ಚಿಂತೆ ಸಜೀವವಾಗಿಯೇ ಸುಡುತ್ತದೆ ಎಂಬ ಗಾದೆ ಮಾತಿದೆ. ಚಿಂತೆ ಇದ್ದವನಿಗೆ ನೆಮ್ಮದಿ ಇರುವುದಿಲ್ಲ, ನೆಮ್ಮದಿ ಇಲ್ಲದವನಿಗೆ ನಿದ್ರೆ ಬರುವುದಿಲ್ಲ, ಬಂದರೂ ಅದು ಸುಖ ನಿದ್ರೆಯಾಗಿರುವುದಿಲ್ಲ. ಅದೇ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿದ್ದರೂ ಸೊಗಸಾದ ನಿದ್ದೆ ಬರುತ್ತದೆ. ಚಿಂತೆಯು ನಿದ್ದೆಯ ವೈರಿ ಎಂಬುದೇ ಈ ಗಾದೆಯ ಅರ್ಥ. ಗುಣ ತಿಳಿದು ಗೆಳೆತನ ಮಾಡು, ಈ ಗಾದೆಯ ಅರ್ಥ ತಿಳಿಯೋಣ. ಸ್ನೇಹ ಮಾಡಬೇಕು ನಿಜ, ಆದರೆ ಆ ಸ್ನೇಹ ಮತಿ ಕೆಡಿಸಿದರೆ? ಸ್ನೇಹಿತನ ಸ್ವಭಾವ ಗುಣಗಳನ್ನು ತಿಳಿದು ಸ್ನೇಹ ಬೆಳೆಸಬೇಕು. ಸಜ್ಜನನು ದುಷ್ಟ ಪ್ರವೃತ್ತಿಯನ್ನು ತಿಳಿಯದೆ ಆತನ ಸ್ನೇಹ ಮಾಡಿದರೆ ಕೇಡು ತಪ್ಪಿದ್ದಲ್ಲ ಎಂಬುದೇ ಈ ಗಾದೆಯ ಅರ್ಥ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಸಿಗೋಣ.